ಸ್ನೇಹಿತರೆ ನಮಸ್ಕಾರ. ನೋಡಿ, ನೀವು ನೋಡ್ತಾ ಇರುವಂಥದ್ದು ಸಿಂಸಾರ್ ರಿವರ್. ಇದು ವರ್ಷ ಪೂರ್ತಿ ನೀರು ಹರಿಯುತ್ತಾ ಇರುವಂಥ ರಿವರ್. ಇದು ಈ ರಿವರ್ಗೆ ಅಟ್ಯಾಚ್ ಆಗಿ 9.5 ಎಕರೆ ಫಾರ್ಮ್ ಹೌಸು, ತೆಂಗಿನ ತೋಟ ಎಲ್ಲ ಇರುವಂಥದ್ದು. ಒಳ್ಳೆ ನೀರಾವರಿ ಬೆಳೆದಿದ್ದು, ವರ್ಷ ಪೂರ್ತಿ ಜೀವನದಿ. ಇದು ಜೀವನದಿ ಇದ್ದಂಗೆ ಈ ರಿವರ್ಗೆ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ. ನೋಡಿ, ನೀವೇನು ನೋಡ್ತಾ ಇದ್ದೀರಾ, ತೆಂಗಿನ ಮರ ಇರುವಂಥದ್ದು, ಹೊಳೆಯಿಂದ ಪಂಪ್ ಸೆಟ್ ಇದೆ. ಇದು ಮಿಷಿನ್ ಮನೆಗಳು, ಪವರ್ ಕಲೆಕ್ಷನ್ನು ಎಲ್ಲ ಇದೆ. ಅವರು ಏನು ಮೇಂಟೆನೆನ್ಸ್ ಮಾಡಲಿಲ್ಲ, ನೀಟಾಗಿ ರೋಟ್ರಿ ಉಳುಮೆ ಮಾಡಿಸ್ಕೊಬಿಟ್ಟು ಆರಾಮಾಗಿ ಒಳ್ಳೆ ತೋಟ ಮಾಡ್ಬೋದು. ನೀರಾವರಿ ಬೆಳೆದಿದ್ದು ನೋಡಿ, ಒಂದು ವಾಸಕ್ಕೆ ಮನೆ ನೋಡ ಮಾಡ್ಕೊಂಡು ಏನು ಮೇಂಟೆನೆನ್ಸ್ ಮಾಡ್ದೇ ಹಂಗೆ ಖಾಲಿ ಬಿಟ್ಬಿಟ್ಟಿದ್ದಾರೆ ಸೇಲ್ ಮಾಡೋದಕ್ಕೋಸ್ಕರ. ಒಳ್ಳೆ ಅಕ್ಕಪಕ್ಕದಲ್ಲೆಲ್ಲ ಒಳ್ಳೆ ಡೆವಲಪ್ ಮಾಡಿದ್ದಾರೆ, ಏನು ಬೇಕಾದ್ರೂ ಮಾಡ್ಬೋದು. ಮಣ್ಣು ಚೆನ್ನಾಗಿದೆ, ಡಾಕ್ಯುಮೆಂಟು ಕ್ಲಿಯರ್ ಆಗಿದೆ. ಜನರಲ್ ಪ್ರಾಪರ್ಟಿ ಇದು, ಎಲ್ಲ ಒಂದು 15-20 ವರ್ಷ ಓಲ್ಡ್ ಇರುವಂಥ ತೆಂಗಿನ ಮರಗಳಿವೆ. ಅಕ್ಕಪಕ್ಕದಲ್ಲೆಲ್ಲ ಒಳ್ಳೆ ಅಡಕೆ ಡೆವಲಪ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇದನ್ನು ನೀವು ಮಾಡ್ಕೋಬೋದು. ಒಳ್ಳೆ ಫ್ಲಾಟ್ ಆಗಿದೆ ಜಾಗ, ಮಣ್ಣೆಲ್ಲ ಚೆನ್ನಾಗಿದೆ. ಒಳ್ಳೆ ತೋಟ ಮಾಡ್ಕೊಳ್ಳೋದಕ್ಕೆ ತೆಂಗು ಮಾವು ಸಪೋಟ ಏನು ಬೇಕಾದರೂ ನೀವು ಮಾಡ್ಬೋದು, ಅಡಕೆ ಡೆವಲಪ್ ಮಾಡ್ಬೋದು. ನೋಡಿ, ಪಕ್ಕದ ಪ್ರಾಪರ್ಟಿಯವರು ಎಲ್ಲ ಅಡಕೆ ಡೆವಲಪ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇದನ್ನು ನೀವು ಡೆವಲಪ್ ಮಾಡ್ಬೋದು. 9.5 ಎಕರೆ ಬರ್ತದೆ, ಒಂದೇ ಬೌಂಡ್ರಿ, 2 RTC ಬರ್ತದೆ. ಸಿಂಗಲ್ ಓನರ್ ಪ್ರಾಪರ್ಟಿ ಇದು. ನೋಡಿ, ವಾಸಕ್ಕೆ ದೊಡ್ಡದಾಗಿ ಮನೆ ಮಾಡ್ಕೊಂಡಿದ್ದಾರೆ, ಲೇಬರು ವಾಸಕ್ಕೆಲ್ಕ. ನಿಮಗೆ ಒಂದು ರನ್ನಿಂಗ್ ಇರ್ತಕ್ಕಂಥ ಬೋರ್ವೆಲ್ ಕೂಡ ಇದೆ. ಇದರಲ್ಲಿ 24 ಅವರ್ ಕರೆಂಟ್ನ ವ್ಯವಸ್ಥೆ, TC ರನ್ನಿಂಗ್ ಬೋರ್ವೆಲ್ಲು, ಹೊಳೆಯಿಂದ ಪಂಪ್ ಸೆಟ್ಟು, ಎಲ್ಲ ವ್ಯವಸ್ಥೆ ಇರುವಂಥ, ರೆಡಿ ಟು ರಿಜಿಸ್ಟರ್ಗೆ ಇರುವಂಥ ಲೀಗಲ್ ಪ್ರಾಪರ್ಟಿ ಇದು. ನಿಮಗೆ ಬೆಂಗಳೂರಿಂದ 85 ಕಿಲೋಮೀಟ್ರ್ ಆಗುತ್ತೆ, NH ನ್ಯಾಷನಲ್ ಹೈವೇಯಿಂದ 2 ಕಿಲೋಮೀಟ್ರ್ ಒಳಗಡೆಗಿರುವಂಥ ಪ್ರಾಪರ್ಟಿ ಇದು.